ಎಲ್ರಿಗೂ ನಮಸ್ಕಾರ. ಸುಮಾ ನಟರಾಜ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಹಲಸಿನಣ್ಣಿಂದ ಎರಡು ಖಾದ್ಯಗಳನ್ನು ತೋರಿಸ್ತಾ ಇದ್ದೀನಿ. ಒಂದು ಹಲ್ವಾ ಮತ್ತು ಇನ್ನೊಂದು ಜಾಮೂನ್. ಅದು ಟೇಸ್ಟು ಜಾಮೂನ್ ಥರ ಇರುತ್ತೆ ಮತ್ತು ಕಜ್ಜಾಯ ಥರನೂ ಕೂಡ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಲಸಿನಣ್ಣು ತುಂಬ ಹಣ್ಣಾಗಿದೆ ಇದು, ತುಂಬ ಹಾಗೆ ತಿಂದರೆ ಒಳ್ಳೆಯದು ಹಲಸಿನಣ್ಣು, ಆದರೆ ತುಂಬ ತಿಂದೆ ಉಳ್ಕೊಂಡಾಗ ತುಂಬ ಹಣ್ಣಾಗಿರೋದ್ರಿಂದ ಜಾಸ್ತಿ ಆಗಿದ್ದಾಗ ನಾವು ಈ ಥರ ಮಾಡ್ಕೊಂಡು ತಿನ್ಬೋದು, ಮಕ್ಕಳಿಗೆ ಇಷ್ಟ ಆಗುತ್ತೆ ತುಂಬ. ಇದು ಹಲಸಿನಣ್ಣಿಂದು ಹಲ್ವಾ ಮಾಡೋದಕ್ಕೋಸ್ಕರ ತೆಗೆದುಕೊಂಡಿರುವಂಥದ್ದು. ಹಲಸಿನಣ್ಣು ಮತ್ತು ಇದು ಏಲಕ್ಕಿ ಕೊಟ್ಟಿಟ್ಕೊಂಡಿದ್ದೀನಿ, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ತುಪ್ಪ. ಇದು ಹಲ್ವಾಕ್ಕೆ, ಇದು ಈ ಕಡೆದು ಜಾಮೂನ್ಗೋಸ್ಕರ. ಹಲಸಿನಣ್ಣು, ಸ್ವಲ್ಪ ಗೋಧಿ ಹಿಟ್ಟು, ಇದಿಷ್ಟು ಹಾಕೋದಿಲ್ಲ, ಸ್ವಲ್ಪ ಹಾಕ್ತೀನಿ. ಇದರಲ್ಲಿ ಒಂದು ಅರ್ಧ ಬಟ್ಲು ಕಾಯಿ ತುರಿ, ಅರ್ಧ ಬಟ್ಲು ಬೆಲ್ಲದ ಪುಡಿ ಇಟ್ಕೊಂಡಿದ್ದೀನಿ. ಆರೋಗ್ಯ ದೃಷ್ಟಿಯಿಂದ ಸಕ್ಕರೆ ಒಳ್ಳೆಯದಲ್ಲ ಅಂತೇಳ್ಬಿಟ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಬೇರೆ ಬೇರೆ ರುಬ್ಕೊಂಡು ಬಂದ್ಬಿಡ್ತೀನಿ. ಫಸ್ಟ್ ಇದು ಹಲಸಿನಣ್ಣು ಇದಿಷ್ಟನ್ನು ಮಾತ್ರ ರುಬ್ಕೊಳ್ತೀನಿ, ಆಮೇಲೆ ಇದನ್ನು ಹಲಸಿನಣ್ಣು ಮತ್ತು ಕಾಯಿ ತುರಿ ಬೆಲ್ಲ ಮೂರನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಇವಾಗ ವೀಕ್ಷಕರೇ ರುಬ್ಕೊಂಡು ಬಂದೆ. ಇವಾಗ ಇದು ಬರೀ ಹಲಸಿನಣ್ಣು ರುಬ್ಕೊಂಡು ಬಂದಿರೋವಂಥದ್ದು ಇದು ಹಲ್ವಾ ಮಾಡೋದಕ್ಕೆ. ಇದಕ್ಕೆ ಸ್ವಲ್ಪ ಮಿಲ್ಕ್ ಪೌಡ್ರ್ ಇಟ್ಕೊಂಡಿದ್ದೀನಿ. ಇದ್ರ ಜಾಮೂನಿಗೆ ಮಾತ್ರ ಹಾಕ್ತೀನಿ ಪೌಡ್ರು ಸ್ವಲ್ಪ. ಇದಕ್ಕೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅಲ್ವಾಗೆ. ಇದು ಇದು ಹಲಸಿನಣ್ಣು ಮತ್ತು ಬೆಲ್ಲ ಕಾಯಿ ತುರಿ ರುಬ್ಬಿರುವಂಥದ್ದು ಇದು. ಇದು ಬರೀ ಹಲಸಿನಣ್ಣು, ಇದು ಸ್ವಲ್ಪ ಕಲರ್ ಬೆಳ್ಳಗೆ ಬಂದಿದೆ ನೋಡಿ ಕಾಯಿ ತುರಿ ಹಾಕಿರೋದ್ರಿಂದ. ಇದಕ್ಕೆ ತಕ್ಕೊಳ್ತೀನಿ ಇದಕ್ಕೆ. ಸ್ವಲ್ಪ ಗೋಧಿ ಹಿಟ್ಟು ಹಾಕ್ತೀನಿ. ಗೋಧಿ ಹಿಟ್ಟು ಎಷ್ಟು ಅಂದರೆ ನಮಗೆ ಕಲಸ್ಬಿಟ್ಟು ಎಣ್ಣೆ ಒಳಗಡೆ ಹಿಂಗೆ ಹಾಕೋಕೆ ಬರೋವಷ್ಟು ಅದಕ್ಕಿದ್ರೆ ಸಾಕು, ಅಷ್ಟು. ಬೇಕಾದರೆ ನೋಡಿ ಹಾಕ್ಕೊಳ್ಳೋಣ ಟೇಸ್ಟ್ಗೆ. ಇದು ಜಾಮೂನ್ ಥರ ಟೇಸ್ಟ್ ಬರಲಿ ಅಂತ ಜಾಮೂನ್ ಮಿಕ್ಸ್ಗೆ ಇದು ಹಾಕಿರ್ತಾರೆ ಮಿಲ್ಕ್ ಪೌಡ್ರು, ಅದರಿಂದ ಸ್ವಲ್ಪ ಇದಿಷ್ಟು ಹಾಕೊಳ್ಳೋಣ ಸಾಕು. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋಣ, ಸ್ವಲ್ಪ ಸಾಲ್ಟ್ ಇಷ್ಟೇ ಪಿಂಚಸ್, ಇದಿಷ್ಟನ್ನು ಕಲಸ್ಕೊಂಡು ಬಿಡೋಣ. ಇಲ್ಲಿ ಎಣ್ಣೆ ಕಾಯೋಕ್ಕಿಟ್ಟಿದ್ದೀನಿ, ಕಾಯ್ತಾ ಇದೆ ಇಷ್ಟರಲ್ಲಿ. ಈ ಕಡೆ ಹಲ್ವಾ ಕಡಿ ಮಾಡ್ಕೊಂಬಿಡೋಣ. ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿರ್ತೀನಿ, ಒಂದು ಎರಡು ಮೂರು ಸ್ಪೂನ್ ಅಷ್ಟು. ಬೇಕಾದರೆ ಮತ್ತೆ ಹಾಕ್ಕೊಡೋಣ. ಇದು ಮಾಮೂಲಿ ಕಡಾಯಿ ಎಲ್ಲಾದರೆ ಜಾಸ್ತಿ ಹಾಕ್ಬೇಕಾಗುತ್ತೆ ನೋಡೋಣ. ಇದ್ರಲ್ಲಿ ನಾನ್ ಸ್ಟಿಕ್ ಸಾಕಾಗ್ಬೋದು ಇಷ್ಟು. ತುಂಬ ಕಾಯೋದು ಬೇಡ, ಬೇಗ ಗೋಡಂಬಿ ಹಾಕ್ಕೊಂಬಿಡೋಣ, ಕೆಂಪಗಾಗ್ಬಿಡುತ್ತೆ. ತುಪ್ಪ ಕರಗೋ ಅಷ್ಟಾದರೆ ಸಾಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಅದು ಗೋಡಂಬಿ, ಆನಂತರ ದ್ರಾಕ್ಷಿ ಹಾಕಿದ್ರಾಯ್ತು. ಈಗ ದ್ರಾಕ್ಷಿ ಹಾಕ್ತೀನಿ. ಬಿಡು, ಅದೇನು ಮಾಡ್ಕೊಳ್ಳಿ ಬಿಡು. ದ್ರಾಕ್ಷಿ ಗೋಡಂಬಿ ಎರಡು ಕೂಡ ಫ್ರೈ ಆಗ್ತಾ ಇದೆ. ದ್ರಾಕ್ಷಿ ತುಪ್ಪನೆಲ್ಲ ಕುಡ್ಕೊಂಡು ಡುಮ್ಮ ಆಗಿದೆ. ಇವಾಗ ಇದು ಹಾಕೋಣ ಹಲಸಿನಣ್ಣ. ಫ್ಲೇಮ್ ಸ್ವಲ್ಪ ಕಡಿಮೆ ಇಡ್ತೀನಿ. ಇದಕ್ಕೇನು ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಇನ್ನೊಂದೇನು ಕಾರ್ನ್ ಫ್ಲೋರು ಏನಾದರೂ ಬೇಕಾದರೆ ಸ್ವಲ್ಪ ಮಿನರಲ್ ಮಿಕ್ಸ್ ಮಾಡಾಕೋಬೋದು, ಇಲ್ಲಾಂದರೆ ಮೊದಲೇ ತುಪ್ಪದಲ್ಲಿ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಅದೇನು ಹಾಕ್ತಾ ಇಲ್ಲ ನಾನು ಇವತ್ತು, ಅದಾದರೆ ಬೇರೆ ಹುರಿದು ಹಾಕಬೇಕು, ಹಸಿ ಹಸಿ ಆಗ್ಬಿಡುತ್ತೆ. ಇಲ್ಲ ಮೊದಲೇ ಹಾಕ್ಕೋಬೇಕು ಅದನ್ನು, ಅಥವಾ ಬೇರೆ ಪಾತ್ರೆಯಲ್ಲಿ ಹುರ್ಕೊಂಡು ಲಾಸ್ಟಲ್ಲಿ ಹಾಕ್ಕೋಬೇಕು. ಅದು ಹಾಕಿದರೆ ತಳ ಒತ್ತುತ್ತಾ ಬಂದ್ಬಿಡುತ್ತೆ ಹಿಟ್ಟನ್ನು. ಸೊ ಅದೇನು ಬೇಡ, ಹಲಸಿನಣ್ಣನ್ನು ಬರೀ ಇದನ್ನೇ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಹೊತ್ತು ಬೇಯಲಿ ಇದು ಕುಕ್ಕಾಗಲಿ.
ಮುಚ್ಚುತ್ತೀನಿ. ಲೋ ಫ್ಲೇಮ್ ಇಟ್ಟಿದ್ದೀನಿ. ಇವಾಗ ಜಾಮೂನ್ ಮಾಡೋದಕ್ಕೆ ಇದನ್ನ ಕಲಸ್ಕೊಳ್ತೀನಿ. ತುಪ್ಪ ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ. ಸ್ವಲ್ಪ ಹಿಂಗೆ ಹಾಕೋ ಥರ ಬರಬೇಕು ಎಣ್ಣೆಲಿ ಬಿಡೋದಕ್ಕೆ, ಈಸಿ ಆಗೋಕ್ಕೋಸ್ಕರ. ತುಂಬ ಜಾಸ್ತಿ ಗಟ್ಟಿ ಮಾಡಿದರೆ ಒರಟಾಗಿ ಬಿಡ್ತವೆ. ಇದೇನು ಸ್ವಲ್ಪ ಗಟ್ಟಿ ಇಡ್ಲಿ ಹಿಟ್ಟಿನ ವಡೆ ಹಿಟ್ಟಿನ ಥರ ಅಷ್ಟು ಹದಕ್ಕಿದ್ರೆ ಸಾಕು. ಸಾಕಿದ್ರು ಹಾಕ್ತೀನಿ. ಇವಾಗ ಕೈ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡ್ರೆ ಹಾಕೋಕೆ ಈಸಿ ಆಗುತ್ತೆ. ಸ್ವಲ್ಪ ನೀರು ತಗೊಳ್ತೀನಿ. ಇದೊಂದು 5 ನಿಮಿಷ ಕುದಿಸಿದ್ದೀನಿ. ಇವಾಗ ಬೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಇಷ್ಟು ಬೇಕಾಗ್ಬೋದು ಅಥವಾ ಸ್ವಲ್ಪ ಬಿಟ್ಟಿರ್ತೀನಿ ಇಷ್ಟರಲ್ಲಿ. ಇದು ಹಲಸಿನೆಣ್ಣೆ ಆಲ್ರೆಡಿ ಸ್ವೀಟ್ ಇರೋದ್ರಿಂದ ನೋಡ್ಕೊಂಡು ಹಾಕೋಣ. ಏಲಕ್ಕಿ ಪುಡಿ ಹಾಕ್ಬಿಡ್ತೀನಿ. ಇದಕ್ಕೂ ಒಂದು ಸ್ವಲ್ಪ ಟೇಸ್ಟ್ಗೆ ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು ಮಿಲ್ಕ್ ಪೌಡ್ರು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಹಾಕ್ತೀನಿ. ಹಾಲು ಹಾಕಿದರೆ ಲೇಟ್ ಆಗಿಬಿಡುತ್ತೆ ಬೇಯೋದು. ಆ ಹಾಲಿನ ನೀರಿನಂಶ ಎಲ್ಲ ಕುದ್ದು ಅದು ಗಟ್ಟಿಗಾಗೋರು, ಅದರಿಂದ ಹಾಲೇನು ಬೇಕಾ ಬೇಡ ಆಗುತ್ತೆ. ಸ್ವಲ್ಪ ಬೇಯ್ತಾ ಇರಲಿ. ಇಲ್ಲಿ ಜಾಮೂನ್ ಹಾಕ್ತೀನಿ. ಕೈ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡ್ಕೊಂಬಿಟ್ಟು ಒಂದು ಹಾಕಿ ನೋಡಿ, ಸ್ವಲ್ಪ ಹಾಕಿ ನೋಡ್ತೀನಿ. ಕಾದಿದೆ ಎಣ್ಣೆ, ಅದು ಹಾಕಿದ ತಕ್ಷಣ ಮೇಲೆ ಬಂದರೆ ಕಾದಿದೆ. ಸಿಮ್ಮಲ್ಲಿ ಇಟ್ಕೊಳ್ತೀನಿ, ಕೆಂಪಗಾಗ್ಬಿಡ್ತಿಲ್ಲ ಅಂದರೆ. ಇದು ಇದಕ್ಕೇ ಬೆಲ್ಲ ಹಾಕಿರೋದ್ರಿಂದ ಇದೊಂಥರ ಡ್ರೈ ಜಾಮೂನ್ ಥರ ಹಾಗೆ ತಿನ್ಬೋದು. ಪಾಕ ಏನು ಬೇಕಾಗೋದಿಲ್ಲ ಇದಕ್ಕೆ. ಬೆಲ್ಲ ಹಾಕದೆ ಹೋದರೆ ಪಾಕ ಮಾಡ್ಕೋಬೇಕಾಗಿತ್ತು ಶುಗರ್ ಸಿರಪ್ನ ಸಕ್ಕರೆ ಪಾಕನ. ಈಗ ಅದೇನು ಬೇಡ. ಇದು ರೌಂಡ್ಗೆ ಹಾಕೋದು ಸ್ವಲ್ಪ ಕಷ್ಟ. ಇದು ರೌಂಡ್ಗೆ ಹಾಕೋ ಥರ ಹಿಟ್ಟು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಒರಟಾಗ್ಬಿಡ್ತವೆ, ಹರಡಾಗ್ಬಿಡ್ತವೆ. ಅದಕ್ಕೋಸ್ಕರ ಶೇಪು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿ ಇರಬೇಕು ಅಂತ ಸ್ವಲ್ಪ ತೆಳ್ಳಗೆ ಕಲಸ್ಕೊಂಡಿದ್ದೀನಿ. ಸಾಕಿಷ್ಟು. ಇದನ್ನು ಇನ್ನೊಂದು ಬ್ಯಾಚಲ್ಲಿ ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ತಾ ಇದ್ದೀನಿ. ಒಳಗಡೆ ಬೇಯೋದಿಲ್ಲ, ಮೇಲೆ ಕೆಂಪಗಾಗ್ಬಿಡುತ್ತೆ, ಒಳಗಡೆ ಜಾಮೂನ್ ಬೇಯೋದಿಲ್ಲ. ಅದಕ್ಕೋಸ್ಕರ ಫ್ಲೇಮ್ ಕಡಿಮೆ ಇಟ್ಕೊಂಡಿದ್ದೀನಿ. ಮೊದಲು ಹಾಕಿರೋದೆಲ್ಲ ಕೆಂಪಗಾಗಿದೆ, ಇನ್ನೊಂದು ಸ್ವಲ್ಪ ಬೇಯಲಿ ಅದು. ಅದಕ್ಕೋಸ್ಕರ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು, ತಕ್ಷಣ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು, ಒಡೆದೋಗುತ್ತೆ. ಒಂದು 5 ನಿಮಿಷ ಬೆಂದಿದೆ, ಇನ್ನೂ ಒಂದು 2 ನಿಮಿಷ ಬೇಯಬೇಕಿದು ಎಲ್ಲ ಈ ಕಲರ್ ಬರಲಿ. ಅದನ್ನು ಇದು ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಆಗಬೇಕಷ್ಟೇ. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇದರ ರಿಕ್ವೈರ್ಮೆಂಟ್ ನೋಡ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಚೂರು. ನಾನು ಸ್ವಲ್ಪ ಆದರೆ ಸಾಕಿದು. ಇದು ನಾವು ಹಲ್ವಾ ಒಂದು ಬರ್ಫಿ ಥರ ಮಾಡಬೇಕು ಅಂದರೆ ಯಾವುದಾದ್ರೂ ಹಿಟ್ಟು ಹಾಕ್ಕೊಂಬಿಟ್ರೆ ಆಯಿತು. ಕಡಲೆ ಹಿಟ್ಟು ಅಥವಾ ಗೋಧಿ ಹಿಟ್ಟು ಸ್ವಲ್ಪ ತುಪ್ಪದಲ್ಲಿ ಹುರಿದು ಬಿಟ್ಟು ಹಾಕಬೇಕು. ನಾವು ಹಾಗೇ ಹಲ್ವಾ ಥರ ಸ್ವಲ್ಪ ಇಷ್ಟೇ ಅದಕ್ಕೆ ತಿಂತೀವಿ ಅಂದರೆ ಇಷ್ಟು ಸಾಕು. ಕಟ್ ಮಾಡ್ತೀವಿ ತಟ್ಟೆಗೆ ಹಾಕಿ ನಂಗಿದ್ರೆ ಯಾವುದಾದ್ರೂ ಹಿಟ್ಟು ಹಾಕ್ಕೋಬೇಕಾಗುತ್ತೆ. ಇದು ಸಾಕು. ಇವಾಗ ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ಈಗ ಇದು ಬಿಟ್ಟು ಬರ್ತಾ ಇದೆ. ಇದು ನೋಡಿ ಇಲ್ಲಿ ಈ ಥರ ಅದಾಗೆ ಹಿಂಗೆ ಹಿಂಗೆ ನೋಡಿ ಅಂಟ್ಕೊಳ್ಳದೆ ಬರ್ತಾ ಇರ್ಬೇಕು. ಇದು ಹಿಂಗಂದ್ರೆ ಫುಲ್ ಬರ್ತಾ ಇದೆ, ಈಗ ಬೆಂದಿದೆ. ಇವಾಗ ಇದು ಅಂಟ್ಕೊಳ್ತಾ ಇಲ್ಲ. ಸಾಕು, ಆಫ್ ಮಾಡ್ತೀನಿ ಇದನ್ನು. ಚಿತ್ರ ಇದ್ರಲ್ಲಿ ಬೇಯ್ತಾ ಇದೆ. ಈಗ ಒಂದು 3-4 ಬೆಂದಿದೆ ಫಸ್ಟ್ ಹಾಕಿದ್ದು, ಅದಷ್ಟೊಂದು ಮಾತ್ರ ತಗೊಂಡ್ಬಿಡ್ತೀನಿ. ಈ ಥರ ನೀವು ಒಂದ್ಸಲ ಮಾಡಿಕೊಂಡು ತಿಂದು ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಬೆಂದಿದೆ ಈಗ. ಇವಾಗ ಬೆಂದಿದೆ ಇದು, ತಗೊಂಡ್ಬರೋಣ.
ಸಕ್ಕರೆ ಆಯ್ತಿದು. ಇವಾಗ ಒಂದು ತೋರಿಸ್ತೀನಿ ನಾನು ಹೆಂಗಾಗಿದೆ ಇದು ಅಂತ. ತುಂಬ ಸ್ಮೂತಾಗಿದೆ, ಚೆನ್ನಾಗಾಗಿದೆ. ಜಾಮೂನ್ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಸೇಮ್ ಜಾಮೂನ್ ಥರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ. ವೀಕ್ಷಕರೆ, ಇವಾಗ ಹಲಸಿನ ಹಣ್ಣಿನ ಹಲ್ವಾ ಮತ್ತು ಹಲಸಿನ ಹಣ್ಣಿನ ಡ್ರೈ ಜಾಮೂನ್ ರೆಡಿ ಆಯಿತು. ಎಲ್ರಿಗೂ ಧನ್ಯವಾದ.